ಮತ್ತೊಂದಿದೆ ನೋಡಿ ಅಪ್ಡೇಟು. ರಾಸಾಯನಿಕಗಳ ಪತ್ತೆಗಾಗಿ ಗಾಯಾಳುಗಳ ಬಟ್ಟೆಯ ತುಣುಕು ಸಂಗ್ರಹ ಮಾಡಲಾಗುತ್ತೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸಾಕ್ಷಿ. ಇದು ಬಟ್ಟೆಗಳ ತುಣುಕುಗಳನ್ನ ಸಂಗ್ರಹಿಸಿ FSL ತಂಡಕ್ಕೆ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಅಲ್ಲಿ ಸಿಕ್ಕಂತ ಬಟ್ಟೆ ತುಣುಕುಗಳು, ಸ್ಫೋಟದ ವೇಳೆ ಸಿಡಿದ ರಾಸಾಯನಿಕದ ಅಂಶ. ನೋಡಿ, ಆ ರಾಸಾಯನಿಕ ಯಾವುದು, ಆ ಅಂಶ ಗೊತ್ತಾಗ್ಬೇಕೀಗ. ಸ್ಫೋಟದ ವೇಳೆ ಸಿಡಿದ ರಾಸಾಯನಿಕದ ಅಂಶ, ಬಟ್ಟೆಯಲ್ಲಿರುವಂತಹ ಸಾಧ್ಯತೆಗಳಿದಾವೆ. ಎಲೆಕ್ಟ್ರಿಕ್ ಡಿವೈಸ್ ಮೇಲೆ ನಂಬರ್ ಅಥವಾ ಸೀಲ್, ಆ ನಂಬರು ಅಥವಾ ಸೀಲ್ ಇರಬಹುದು. ಅದಿತ್ತಂದ್ರೆ ಖಂಡಿತವಾಗ್ಲೂ ಪತ್ತೆ ಹಚ್ಚಬಹುದು. ಎಲೆಕ್ಟ್ರಿಕ್ ಡಿವೈಸ್ ಮೇಲೆ ನಂಬರ್ ಅಥವಾ ಸೀಲ್ ಇದ್ದೇ ಇರುತ್ತೆ. ಉತ್ಪಾದನೆಯ ಸೀಲ್ ನಂಬರ್ ಸಿಕ್ಕಿದ್ರೆ ಅದರ ಆಧಾರದಲ್ಲೂ ಕೂಡ ತನಿಖೆ. ಅಂದ್ರೆ ಒಂದ್ ರೀತಿ ಆಪ್ಷನ್ಗಳಿವೆಲ್ಲವೂ ಕೂಡ ರಾಸಾಯನಿಕಗಳ ಪತ್ತೆಗಾಗಿ. ಗಾಯಾಳುಗಳ ಬಟ್ಟೆಯ ತುಣುಕನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಈಗಾಗಲೇ FSL ತಂಡಕ್ಕೆ ಪರೀಕ್ಷೆಗೆ ರವಾನೆಗೆ ಕಾಣಿಸಲಾಗಿದೆ. ಸಂತೋಷ್ ಇದ್ದಾರೆ. ಸಂತೋಷ್, ಈಗ ಈ ರಾಸಾಯನಿಕದ್ದು ಹೇಗೆ, ಇದು ಎಷ್ಟರ ಮಟ್ಟಿಗೆ ಸಾಕ್ಷಿಗಳಾಗಿ ಪರಿಗಣಿಸಬಹುದು? ಅದರ ಜೊತೆಗೆ ಕೊನೆಗೆ ಯಾವುದು ಸಿಗಲಿಲ್ಲ, CCTV ಸಿಗಲಿಲ್ಲ ಅಥವಾ ಇನ್ಯಾವುದು ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ಅಂದರೆ ಒಂದು ರೀತಿ ಆಪ್ಷನ್ ಆಗಿ ತೆಗೆದುಕೊಳ್ಬೋದಾ, ಹೇಗೆ ಫೈನಲ್ ಇದು? ಪ್ರಭು, ಏನು ಪ್ರಮುಖವಾಗಿ ಎಕ್ಸ್ಪ್ಲೋಸಿವ್ಸ್ ಅನ್ನು ಸಿದ್ಧಪಡಿಸ್ಲಿಕ್ಕೆ ಒಂದು ತರಬೇತಿಯನ್ನು ಪಡೆದಿರಬೇಕಾಗುತ್ತೆ. ಇವರು ಆ ತರಬೇತಿಯನ್ನು ಎಲ್ಲಿ ಪಡ್ಕೊಂಡಿರ್ತಾರೆ? ಒಂದು, ನಾನು ಈ ಮೊದಲೇ ಸ್ಪಷ್ಟಪಡಿಸಿದೆ, ಯಾವುದೇ ಎಕ್ಸ್ಪ್ಲೋಸಿವ್ ಆದರೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಾವು ನೀವು ಹೋಗಿ ಎಕ್ಸ್ಪ್ಲೋಸಿವ್ಸನ್ನು ಬೇಕು ಅಂತೇಳಿದ್ರೆ ಅದಕ್ಕೆ ಹಲವು ರೀಸನ್ಗಳು ಕೊಡ್ತಾರೆ, ಮತ್ತು ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ. ಅಂದರೆ ಒಂದೇ ಮಾದರಿಯ ಸ್ಫೋಟಕಗಳಿರಲ್ಲ, ಹಲವು ಮಾದರಿಯ ಸ್ಫೋಟಕಗಳಿರುತ್ತೆ. ಈಗಾಗಲೇ ಈತ ಬಳಸಿರುವಂತಹ ಸ್ಫೋಟಕಗಳೇನಿದೆ, ಇದು ಟೈಮ್ ಬಾಂಬರ್ ಅಂತ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದರೆ ಸಮಯವನ್ನು ನಿಗದಿಪಡಿಸಿ ಅದನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಕ್ಸ್ಪ್ಲೋಸಿವ್ಸನ್ನು ಆತ ಎಲ್ಲಿ ಪರ್ಚೇಸ್ ಮಾಡಿದ್ದ ಅನ್ನೋ ಆಯೋಗದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಮತ್ತು ಈ ಬ್ಲಾಸ್ಟ್ ಆದ ನಂತರ ಸಿಕ್ಕಿರುವಂತಹ ವಸ್ತುಗಳು ಏನಿದೆ, ಅದರಲ್ಲಿ ಯಾವ್ದಾರು ಪರ್ಚೇಸ್ ಮಾಡಿದಂಥ ಇಲ್ಲ ಯಾವ ಕಂಪನಿಯಲ್ಲಿ ಅದು ತಯಾರಾಗಿರುತ್ತೆ, ಅದು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯಾರ್ಯಾರಿಗೆ ಕೊಡ್ತಾರೆ, ಅದನ್ನು ಪರ್ಚೇಸ್ ಮಾಡುವಂತಹ ಶಾಪ್ಗಳು ಯಾವುದಿದೆ, ಈ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂಥದ್ದು. ಇದರಿಂದ ಅಲ್ಲಿ ಪರ್ಚೇಸ್ ಮಾಡಿದಂಥವ್ರು ಯಾರೋ ಇಲ್ಲ, ಈ ಬ್ಲಾಸ್ಟ್ಗೆ ಏನು ಬಾಂಬನ್ನು ತಂದು ಇಟ್ಟೋಗಿರುವಂಥ ಆರೋಪಿ ಏನಿದ್ದಾನೆ, ಈತನ ತಂಡದ ಗ್ಯಾಂಗ್ನಲ್ಲಿ ಇರುವಂಥವ್ರು ಯಾರಾದರೂ ಈ ರಾಸಾಯನಿಕವನ್ನು ಪರ್ಚೇಸ್ ಮಾಡಿದವ್ರ ಬಗ್ಗೆ ಸುಳಿವು ಸಿಗ್ಬೋದು ಅನ್ನೋ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ.